ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಜೂನಿಯರ್ ಎನ್ ಟಿ ಆರ್ ಅವರ ಬಹು ನಿರೀಕ್ಷೆಯ ಸಿನಿಮಾ ದೇವರ ನಿರ್ದೇಶಕ ಕೊರಟಾಲ ಶಿವ ಅವರ ನಿರ್ದೇಶನದ ಹಾಗೂ ಜಾನವಿ ಕಪೂರ್ ನಾಯಕಿಯಾಗಿ ಸೈಫ್ ಅಲಿ ಖಾನ್ ವಿಲ್ಲನ್ ಬೈರ ಆಗಿ ಕಾಣಿಸಿಕೊಂಡಿರುವ ಸಿನಿಮಾ ಅಂಡ್ ಆರ್ 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 ಅಂತಹ ಗ್ಲೋಬಲ್ ಹಿಟ್ ಸಿನಿಮಾದ ನಂತರ ಜೂನಿಯರ್ ಎನ್ ಟಿ ಆರ್ ನಾಯಕನಾಗಿ ನಟಿಸ್ತಾ ಇರುವ ಮುಂದಿನ ಸಿನಿಮಾ ದೇವರ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಗ್ರ್ಯಾಂಡ್ ಆಗಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋ ಸಿನಿಮಾ ನಿರ್ದೇಶಕ ಕೊರಟಾಲ ಶಿವ ಹಾಗೂ ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ನಲ್ಲಿ ಈ ಹಿಂದೆ ಬಂದಂಥ ಜನತಾ ಗ್ಯಾರೇಜ್ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಹಾಗಾಗಿ ಇವಾಗ ದೇವರ ಸಿನಿಮಾ ಮೇಲೆ ಭಾರಿ ಎಕ್ಸ್ಪೆಕ್ಟೇಷನ್ ಇರೋದಂತೂ ಗ್ಯಾರಂಟಿ ಆ್ಯಂಡ್ ಇವಾಗ ಬಹು ನಿರೀಕ್ಷೆಯ ದೇವರ ಸಿನಿಮಾದ ಪಾರ್ಟ್ ಒನ್ ಟ್ರೈಲರ್ ರಿಲೀಸ್ ಆಗಿದೆ ಸೊ ಬನ್ನಿ ಈ ಟ್ರೈಲರ್ ಹೇಗಿದೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಡೀಟೇಲಾಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಟ್ರೈಲರ್ನಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ಎನ್ ಟಿ ಆರ್ ಎರಡು ಲುಕ್ನಲ್ಲಿ ಅಂದರೆ ತಂದೆ ಮತ್ತು ಮಗನ ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆ ಒಂದು ವಿಷಯನ ಕ್ಲಾರಿಫೈ ಮಾಡಿದರೆ ಟ್ರೈಲರಲ್ಲಿ ಆ್ಯಂಡ್ ಪ್ರಕಾಶ್ ರಾಜ್ ಅವರು ದೇವರ ಬಗ್ಗೆ ಅವನ ಮಗನಿಗೆ ಕತೆ ಹೇಳೋದರ ಮುಖಾಂತರ ಟ್ರೈಲರ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಬೈರ ಮತ್ತು ದೇವರ ಇಬ್ಬರು ಒಂದೇ ಊರಿನಲ್ಲಿದ್ದು ಮೊದಲು ಸ್ನೇಹಿತರಾಗಿದ್ದು ಈ ಬೈರ ಮಾಡೋ ಕೆಟ್ಟ ಕೆಲಸಗಳನ್ನು ತಡೆಯೋಕೆ ಅಂತ ನಿಲ್ತಾನೆ ದೇವರ ಸೊ ಆವಾಗ ಇವರಿಬ್ಬರ ನಡುವೆ ದುಶ್ಮನಿ ಶುರುವಾಗಿ ಕೊನೆಗೆ ದೇವರ ಯಾರೇ ಕೆಟ್ಟ ಕೆಲಸ ಅಂದರೆ ಸಮುದ್ರದಲ್ಲಿ ಕಳ್ಳತನ ದರೋಡೆ ಮಾಡೋಕ್ಕೆ ಅಂತ ಹೋದರೆ ಅವರಿಗೆ ಶಿಕ್ಷೆ ಕೊಡೋ ದೈವ ಮಾನವನಾಗಿ ನಿಲ್ತಾನೆ ಅನ್ನೋದು ಮತ್ತೆ ಇಲ್ಲಿ ತಂದೆ ದೇವರ ಸತ್ತೋದ ಇನ್ನು ಮಗನೇ ರಿವೇಣ್ ತಗೊಳ್ತಾನೆ ಅನ್ನೋದನ್ನು ನಾರ್ಮಲ್ ಆಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಆ ರೀತಿ ಆಗದೆ ಬೇರೆ ಏನನ್ನೋ ಹೇಳೋ ಪ್ರಯತ್ನ ಮಾಡಿದ್ದಾರೆ ಕೊರಟಾಲ ಶಿವ ಅವರು ಅಂಡ್ ಒಟ್ಟಲ್ಲಿ ಒಂದು ಎಮೋಷನ್ ಬ್ಯಾಕ್ ಡ್ರಾಪ್ ಜೊತೆ ಕಮರ್ಷಿಯಲ್ ಮಾಸ್ ಸಿನಿಮಾ ದೇವರ ಆಗಿರುತ್ತೆ ಅಂತ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇನ್ನು ಈ ಟ್ರೈಲರ್ನಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಅಲ್ಲಿನ ಪರ್ಫಾರ್ಮೆನ್ಸ್ಗಳು ಯಪ್ಪ ಏನು ಗುರೋದು ಎನ್ ಟಿ ಆರ್ಗೆ ಎನ್ ಟಿ ಆರ್ ಎ ಸಾಟಿ ಅಲ್ಲಿ ದೇವರ ಕ್ಯಾರೆಕ್ಟರ್ ಫ್ರೇಮಲ್ಲಿ ಇದ್ದರೆ ಒಂದು ಅಗ್ರೆಸಿವ್ನೆಸ್ ಇರುತ್ತೆ ಇನ್ನು ಮಗನ ಕ್ಯಾರೆಕ್ಟರ್ ಬಂದರೆ ಅದು ಸಾಫ್ಟಾಗಿ ಒಂದು ಬೇರೆ ಫೀಲೇ ಕೊಡುತ್ತೆ ಈ ಎರಡೂ ಕ್ಯಾರೆಕ್ಟರ್ ಗಳನ್ನ ಸ್ಕ್ರೀನ್ ಮೇಲೆ ತಂದಿರೋ ಎನ್ ಟಿ ಆರ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಇನ್ನ ಸೈಫ್ ಅಲಿಖನ್ ಎರಡು ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದು ಒಂದು ಯಂಗ್ ಏಜ್ ನಲ್ಲಿ ಮತ್ತೊಂದು ಮಿಡ್ ಏಜ್ ನಲ್ಲಿ ಅವರ ಅಭಿನಯ ಕೂಡ ಸೊಗಸಾಗಿದೆ ಇನ್ನು ಜಾಹ್ನವಿ ಕಪೂರ್ ಅವರು ಕೆಲವೇ ಕೆಲವು ಶಾರ್ಟ್ನಲ್ಲಿ ಇದ್ದರೂ ಓಕೆ ಬಟ್ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತು ಮೇ ಬಿ ಅವರಿಗೆ ಕೊಟ್ಟಿರೋ ವಾಯ್ಸ್ ಡಬ್ಬಿಂಗ್ ಮ್ಯಾಚ್ ಆಗಿಲ್ಲ ಅನ್ನಿಸ್ತು ಅವರ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಅಂತ ಹೇಳ್ತೀನಿ ಇನ್ನು ದೇವರ ಟೀಸರ್ ಅಲ್ಲಿ ಸಿಕ್ಕಾಪಟ್ಟೆ ಎಲಿಮೆಂಟ್ಸ್ ಇದ್ದಾವೆ ಅಂದರೆ ಮಗನ ಕ್ಯಾರೆಕ್ಟರ್ಗೆ ಇರುವಂತಹ ಭಯ ಇನ್ನು ಹೀರೋ ಆ ಭಯದಿಂದ ಹೊರ ಬರೋಕೆ ಮಾಡಿರೋ ಸಿಚುವೇಶನ್ಸ್ಗಳು ತನ್ನ ತಂದೆ ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋದು ತಂದೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಅಂತ ಬಟ್ ಅವನು ಕೆಲ್ಸದ ಮೇಲೆ ಮಾತ್ರ ಹೋಗಿಲ್ಲ ಪಣ ತೊಟ್ಟು ಹೋಗಿರೋದು ಅಂಡ್ ಓದವನು ವಾಪಸ್ ಬರದೆ ಅಲ್ಲೇ ಇದ್ದು ಸಮುದ್ರದಲ್ಲಿ ಕೆಟ್ಟದನ್ನ ಮಾಡೋಕೆ ಬರೋರಿಗೆ ಶಿಕ್ಷೆ ಕೊಡೋದು ಇನ್ನ ತಂದೆಯನ್ನ ಹುಡುಕೋಕೆ ಹೋಗೋದು ಹೀರೋನ ಸಾಯಿಸೋಕೆ ಮಾಡೋ ಪ್ರಯತ್ನ ಅಲ್ಲಿ ನಡೆಯೋ ಕುಸ್ತಿ ಮತ್ತು ಅಖಾಡ ಇನ್ನು ಅಂಡರ್ ವಾಟರ್ ಸೀಕ್ವೆನ್ಸ್ ಸಮುದ್ರದಲ್ಲಿ ನಡೆಯೋ ಆಕ್ಷನ್ ಸೀಕ್ವೆನ್ಸ್ಗಳು ಇನ್ನು ಅಲ್ಲಿನ ಪ್ರತಿ ಫ್ರೇಮ್ಗಳಂತೂ ಸಿಕ್ಕಾಬಟ್ಟೆ ಸೊಗಸಾಗಿದಾವೆ ಅದರಲ್ಲೂ ಕೈಯಲ್ಲಿ ಆಯುಧ ಹಿಡಿದಿರೋದು ಆ ಆಯುಧಗಳು ಕೆಂಪಾಗಿ ಕಾದಿರೋದು ಅಂಡ್ ಅಲ್ಲಿ ಬೆಂಕಿಯಲ್ಲಿ ದೇವರ ನಿಂತಿರೋದು ಆಮೇಲೆ ಕೊನೆಯಲ್ಲಿ ನೀರಿನಿಂದ ಮೇಲೆ ಬರೋ ದೇವರ ಆ ಶಾರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಥಿಯೇಟರ್ ಅಲ್ಲಿ ಅದ್ರ ಮಜಾನೆ ಬೇರೆ ಗುರು ಇಲ್ಲಿ ಒಂದಲ್ಲ ಎರಡಲ್ಲ ಮಲ್ಟಿಪಲ್ ಎಲಿಮೆಂಟ್ಸ್ ಇದಾವೆ ಗುರು ಇನ್ನ ಅಲ್ಲಿನ ಕ್ಯಾರೆಕ್ಟರ್ ಗಳಿಗೆ ಮಾಡಿರೋ ಲುಕ್ ಮತ್ತು ಡಿಸೈನ್ ಸೊಗಸಾಗಿದೆ ಗುರು ಅಂಡ್ ಆ ಲುಕ್ ಗಳಿಗೆ ಇರೋ ವೇರಿಯೇಷನ್ಸ್ ಕೂಡ ಎಲ್ಲವನ್ನು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ನಿರ್ದೇಶಕರು ಇನ್ನು ಪ್ರಕಾಶ್ ರಾಜ್ ಮತ್ತು ಶ್ರೀಕಾಂತ್ ಅವರು ಎರಡು ಶಾರ್ಟ್ಗಳಲ್ಲಿ ಇದ್ರೂ ಟ್ರೈಲರ್ಗೆ ಕೀ ಶಾರ್ಟ್ಸ್ ಅಂತ ಹೇಳ್ತೀನಿ ಈ ಎರಡು ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ಹೈಲೈಟ್ ಆಗ್ತವೆ ಅಂತ ಹೇಳ್ತೀನಿ ಇನ್ನು ಅವರ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ಗುರು ಯಾವಾಗಿನ ಥರ ಇಲ್ಲೂ ಕೂಡ ಮಜಾ ಕೊಡ್ತಿದೆ ಅಲ್ಲಿ ಎನ್ ಟಿ ಆರ್ ಅವರು ಒಂದು ತೂಕ ಆದರೆ ಅವರ ಮ್ಯೂಸಿಕ್ ಇನ್ನೊಂದು ತೂಕ ಅಂತ ಹೇಳ್ತೀನಿ ಇನ್ನು ಕನ್ನಡ ಡಬ್ಬಿಂಗ್ ಸೊಗಸಾಗಿದೆ ಇಲ್ಲಿ ಎನ್ ಟಿ ಆರ್ ಅವರು ಒಂದು ಕ್ಯಾರೆಕ್ಟ್ರಿಗೆ ಅವರೇ ವಾಯ್ಸ್ ದಬ್ ಮಾಡಿರೋದು ಇಷ್ಟ ಆಯ್ತು ಇನ್ನ ರತ್ನ ವೆಲೋ ಅವರ ಕ್ಯಾಮ್ರಾ ವರ್ಕ್ ಯಪ್ಪ ಏನ್ ಗುರು ಈ ಲೆವೆಲ್ ಕ್ವಾಲಿಟಿ ಬರೋ ಪ್ರತಿ ಶಾಟ್ ಕೂಡ ಟಾಪ್ ನಾಚ್ ಅಂತ ಹೇಳ್ತೀನಿ ಗೂಸ್ ಬಂಬ ಬರೋ ತರ ಇದೆ ಅವರ ಸಿನಿಮಾಟೋಗ್ರಫಿ ಮತ್ತು ಲೈಟಿಂಗ್ ಇನ್ನ ಅಲ್ಲಿನ ವಿ ಎಫ್ ಎಕ್ಸ್ ಕೂಡ ಇನ್ನ ಅಲ್ಲಿ ಬರೋ ಲವ್ ಟ್ರ್ಯಾಕ್ ಮಾತ್ರ ಸ್ವಲ್ಪ ಸಪ್ಪೆ ಅನಿಸ್ತು ಅದನ್ನ ಬಿಟ್ಟರೆ ಓವರ್ ಆಲ್ ಟ್ರೈಲರ್ ಬೆಂಕಿ ಬೆಂಕಿ ಗುರು ನನಗಂತೂ ಸಖತ್ ಇಷ್ಟ ಆಯ್ತು ಇನ್ನ ಇದು ಬರೀ ಸ್ಯಾಂಪಲ್ ಅಷ್ಟೇ ಯಾಕಂದ್ರೆ ಮೇನ್ ಕತೆ ಇರೋದೇ ಪಾಟ್ ಟೂನಲ್ಲಿ ಟ್ರೈಲರ್ ನೋಡಿದ ಮೇಲೆ ನನಗೇನೋ ಇಂಡಿಯನ್ ವೈಕಿಂಗ್ಸ್ ಅಂತ ಅನಿಸ್ತು ಅಂಡ್ ಇದಿಷ್ಟು ದೇವರ ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ಟ್ರೈಲರ್ ನೋಡಿ ನಿಮ್ಗೆ ಅನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ